ನೋಡೋಣ ರಾಜ್ಯದಲ್ಲಿ ಶಾಲೆಗಳು ಓಪನ್ ಆಗಬೇಕಾ ಬೇಡವಾ ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ಇದು ಇಲಾಖೆಗೂ ಗೊತ್ತಾಗ್ತಾ ಇಲ್ಲ ಸಚಿವರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಇನ್ನು ಪೋಷಕರು ಅಡಕತ್ತರಿಯಲ್ಲಿದ್ದಾರೆ ಹಾಗಿದ ಮೇಲೆ ರಾಜ್ಯದಲ್ಲಿ ಶಾಲೆಗಳು ಯಾವತ್ತಿಂದ ಆರಂಭ ಆಗಬೇಕು ಸ್ಕೂಲ್ಸ್ ಗಳನ್ನು ಓಪನ್ ಮಾಡೋದಕ್ಕೆ ಸರ್ಕಾರ ರೆಡಿ ಇದೆಯಾ ಈ ಸಿಚುಯೇಷನ್ ಅಲ್ಲಿ ಸರ್ಕಾರ ರೆಡಿ ಇದೆಯಾ ಮಾಮೂಲಿ ಇದ್ದಾಗ ಅಲ್ಲ ಈಗ ರೆಡಿ ಇದೆಯಾ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ರೆಡಿ ಇದ್ದಾರಾ ತಮ್ಮ ಮಕ್ಕಳನ್ನು ಯಾವುದೇ ಭಯ ಇಲ್ಲದೆ ಕಳೆದ ವರ್ಷ ಕಳಿಸಿದ ಹಾಗೆ ಈ ಟೈಮ್ ನಲ್ಲಿ ಪೋಷಕರು ಮಕ್ಕಳನ್ನು ಕಳಿಸೋದಕ್ಕೆ ರೆಡಿ ಇದ್ದಾರಾ ಈಗ ಶಾಲೆಗಳನ್ನು ತೆರೆಯೋದು ಎಷ್ಟು ಸೂಕ್ತ ಇದು ಶಾಲೆಗಳ ಪುನರಾರಂಭ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಸಲಹೆಯನ್ನ ಕೇಳಿದ್ದಾರೆ ಇಡಿ ರಾಜ್ಯವನ್ನ ಒಂದು ಸಾರ್ವಜನಿಕ ಸಾರ್ವತ್ರಿಕ ಅಭಿಪ್ರಾಯವನ್ನ ಕೇಳಿದ್ದಾರೆ ಯಾಕೆಂದ್ರೆ ಅವರಿಗೂ ಕೂಡ ಕಷ್ಟ ಆಗ್ತಾ ಇದೆ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳನ್ನ ಯಾವಾಗ ಪುನರಾರಂಭ ಮಾಡಬೇಕು ಅಂತ ಮಾರ್ಚ್ ನಲ್ಲಿ ಮುಚ್ಚಿದಂತ ಶಾಲೆಗಳು ಇದುವರೆಗೂ ಕೂಡ ಓಪನ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ ಸೋ ಹಾಗಾಗಿ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಪೋಷಕರು ರೆಡಿ ಇದ್ದಾರಾ ಇಲ್ಲ ಸರ್ಕಾರ ರೆಡಿ ಇದೆಯಾ ಇಲ್ಲ ಶಾಲೆಗಳು ರೆಡಿ ಇದ್ದಾವ ಇದರ ಮೇಲೆ ನೀವು ಕೂಡ ಮಾತನಾಡಿ ಜನದನಿಯ ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಪೋಷಕರಾಗಿದ್ದರೆ ನಿಮ್ಮ ಅಭಿಪ್ರಾಯ ಶಾಲೆಗಳಾಗಿದ್ದರೆ ನಿಮ್ಮ ಅಭಿಪ್ರಾಯ ಶಿಕ್ಷಕರಾಗಿದ್ದರೆ ನಿಮ್ಮ ಅಭಿಪ್ರಾಯ ಸಾರ್ವಜನಿಕರು ಕೂಡ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಹೆಸದರ ಮಧ್ಯ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಶಾಲಾ ಕಾಲೇಜುಗಳ ಪುನರಾರಂಭದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೋ ಈಗ ಶಾಲೆಗಳ ಪುನರಾರಂಭ ಕುರಿತು ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಸದ್ಯಕ್ಕೆ ಅದರ ನಿರ್ಧಾರ ಇಲ್ಲ ನಾನು ಕೇವಲ ಆಹ್ವಾನ ಕೊಟ್ಟಿದ್ದು ಒಂದು ಅಭಿಪ್ರಾಯಗಳಿಗೆ ಮಾತ್ರ ಸೋ ಯಾವುದೇ ತುರ್ತು ಅರ್ಜೆಂಟ್ ಇಲ್ಲ ಶಾಲೆಗಳನ್ನು ಕಾಲೇಜುಗಳನ್ನು ಓಪನ್ ಮಾಡಲೇಬೇಕು ನಾಳೆಯಿಂದ ಖಡಾಖಂಡಿತವಾಗಿ ಅಂತ ಮತ್ತೆ 21ನೇ ತಾರೀಕು ಏನಾಗಿತ್ತು ಇದು ಕೂಡ ಪ್ರಶ್ನೆ ಬರುತ್ತೆ ಬಟ್ ಸದ್ಯಕ್ಕೆ ಕೇಂದ್ರ ಏನು ಸೂಚನೆ ಕೊಡುತ್ತೆ ರಾಜ್ಯದಲ್ಲಿ ಯಾವ ಪರಿಸ್ಥಿತಿ ಇದೆ ಇದರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ ಸೋ ಈಗಾಗಲೇ ಈ ಕುರಿತಾಗಿ ಶಾಸಕರು ಸಂಸದರ ಅಭಿಪ್ರಾಯವನ್ನು ಸಂಗ್ರಹಿಸುತ್ತೀನಿ ಶಿಕ್ಷಕರ ಸಂಘಟನೆ ಶಿಕ್ಷಣ ತಜ್ಞರೊಂದಿಗೆ ಸಂವಾದವನ್ನು ನಡೆಸುತ್ತಾ ಇದ್ದೀನಿ ಸೋ ನಿರಂತರ ಟಚ್ ಅಲ್ಲಿ ಇದ್ದಾರೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಸದ್ಯಕ್ಕೆ ನಾನು ಈಗ ಬೀದರ್ ಪ್ರವಾಸದಲ್ಲಿ ಇದ್ದೀನಿ ಬೆಂಗಳೂರಿಗೆ ಬಂದ ಮೇಲೆ ವಾಸ್ತವಾಂಶವನ್ನು ನಾನೇ ತಿಳಿಸ್ತೀನಿ ಅನ್ನುವಂತಹ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ ಫೇಸ್ಬುಕ್ ಪೇಜ್ನಲ್ಲಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸೋ ಈ ಒಪಿನಿಯನ್ ಒಂದು ಒಪಿನಿಯನ್ ಪೋಲ್ ಯಾವ ರೀತಿ ಇದೆ ರಾಜ್ಯದ ಜನತೆ ಕೂಡ ನೀವು ಕಾಲ್ ಮಾಡಿ ಮಾತನಾಡಿ ಸ್ಕೂಲ್ ಓಪನ್ ಮಾಡಬೇಕಾ ಬೇಡವಾ ಮಾಡಿದ್ರೆ ಹೇಗೆ ಮಾಡಬೇಕು ಅನ್ನೋದೇ ಇವಾಗ ಇರುವಂತಹ ದೊಡ್ಡ ಪ್ರಶ್ನೆ ಒಂದು ಕಡೆ ಆನ್ಲೈನ್ ಕ್ಲಾಸ್ ನಡೀತಾ ಇದೆ ಮತ್ತೊಂದು ಕಡೆ ವಿದ್ಯಾಗಮ ನಡೀತಾ ಇದೆ ಸೋ ಇಲ್ಲಿ ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳ ತಿಕ್ಕಾಟ ಕೂಡ ಇದೆ ಪೋಷಕರಿಗೆ ದೊಡ್ಡ ತಲೆನೋವಾಗಿದೆ ಮಕ್ಕಳನ್ನು ಏನಾಗ್ತಾರೋ ಈ ಮುಂದಕ್ಕೆ ಅಂತ ಕೆಲವರಿಗೆ ಇನ್ನು ಕೆಲವರು ಇಲ್ಲ ನಮ್ಮ ಮಕ್ಕಳು ಈ ವರ್ಷ ಶಾಲೆಗೆ ಹೋಗದೇ ಇದ್ದರೂ ಪರವಾಗಿಲ್ಲ ಆರೋಗ್ಯವಾಗಿದ್ದರೆ ಸಾಕು ಅನ್ನುವಂಥ ಅಭಿಪ್ರಾಯದಲ್ಲಿದ್ದಾರೆ ಸೊ ಹೀಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ ಎಸ್ ನಮ್ಮ ಸಹೋದ್ಯೋಗಿ ಹಾಗೆ ಪ್ರತಿನಿಧಿ ವೀಣಾ ಈಗ ನೇರ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಈ ಬಗ್ಗೆ ಕೊಡ್ತಾರೆ ವೀಣಾ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು SSLC ಎಕ್ಸಾಮನ್ನು ತುಂಬಾ ಒಂದು ಟ್ರೆಮೆಂಡಸ್ ಅಂತ ಹೇಳ್ಬೋದು ಅಂಥ ರಿಸಲ್ಟನ್ನು ತಂದುಕೊಟ್ರು ಎಕ್ಸಾಮನ್ನು ಯಾರು ಬೇಡ ಅಂತಂದರೂ ಕೂಡ ಅದನ್ನು ಗೆದ್ದರು ವಿಜಯಿ ಆದರೂ ಒಪ್ಕೊಳ್ಳೋಣ ಬಟ್ ಆದರೆ ಈ ಸ್ಕೂಲ್ ಓಪನ್ನ ಕುರಿತ ಹಾಗೆ ಇನ್ನೂ ಕೂಡ ಕನ್ಫ್ಯೂಷನ್ಸ್ ಮುಂದುವರಿತಾನೆ ಇದೆ ಸೊ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ ಪೋಷಕರಿಗೆ ಭಯ ಇದೆ ಶಿಕ್ಷಣ ಸಂಸ್ಥೆಗಳು ಇಲ್ಲ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಸೊ 21ನೇ ತಾರೀಕು ಎಲ್ಲದಕ್ಕೂ ಕೂಡ ಸಜ್ಜಾಗಿತ್ತು ರಾಜ್ಯ ಶಿಕ್ಷಣ ಇಲಾಖೆ ಕೂಡ ಅದು ಕೇಂದ್ರ ಸಚಿವಾಲಯ ಯಾವಾಗ ಪೋಸ್ಟ್ಪೋನ್ ಮಾಡಿತು ಸದ್ಯದ ಪರಿಸ್ಥಿತಿಯನ್ನು ನೋಡಿಕೊಂಡು ಅಂತ ಬಟ್ ಈಗ ಏನು ಅಭಿಪ್ರಾಯ ಇದೆ ಶಿಕ್ಷಣ ಸಚಿವರಲ್ಲಿ ಅಂತ ಗುರುಪ್ರಸಾದ್ ಎಲ್ಲವೂ ಸರಿ ಇದ್ದಿದ್ರೆ ದೇಶಕ್ಕೆ ಮತ್ತೆ ಕರ್ನಾಟಕಕ್ಕೆ ಈ ಕರೋನಾ ಎಂಬ ಮಹಾಮಾರಿ ಏನಾದರೂ ಎಂಟ್ರಿ ಆಗದೆ ಹೋಗಿದ್ರೆ ಈಗಾಗಲೇ ಶೈಕ್ಷಣಿಕ ವರ್ಷ ಆರಂಭ ಆಗ್ತಾ ಇತ್ತು ಏನು ಜೂನ್ನಲ್ಲಿ ಆರಂಭವಾಗ್ತಾ ಇತ್ತು ಬರೋಬ್ಬರಿ 4 ತಿಂಗಳುಗಳೇ ಕಳೆದಿರ್ತಾ ಇದ್ವು
ಆದ್ರೆ ಏನು ಕರೋನಾ ಎಂಬ ಮಹಾಮಾರಿ ದೇಶಕ್ಕೆ ಮತ್ತೆ ರಾಜ್ಯಕ್ಕೆ ಎಂಟ್ರಿ ಕೊಡುತ್ತೆ ಸೋ ಹಾಗಾಗಿ ಲಾಕ್ ಡೌನ್ ಆಗುತ್ತೆ ಆ ಸಂದರ್ಭದಲ್ಲಿ ಮುಚ್ಚಿದಂತ ಶಾಲಾ ಕಾಲೇಜುಗಳು ಇನ್ನೂ ಕೂಡ ಆರಂಭ ಆಗಿಲ್ಲ ಜೊತೆಗೆ ರಾಜ್ಯದಲ್ಲಿ ಕರೋನಾ ತೀವ್ರತೆ ಕೂಡ ಇನ್ನೂ ಕಂಟ್ರೋಲ್ ಗೆ ಬಂದಿಲ್ಲ ನಾವು ಗಮನಿಸಬಹುದು ಪ್ರತಿನಿತ್ಯ 7000 8000 9000 ಸೋಂಕಿತರು ಪತ್ತೆ ಆಗ್ತಾ ಇದ್ದಾರೆ ಸೋ ಈ ಸಂದರ್ಭದಲ್ಲಿ ಪುಟ್ಟ ಮಕ್ಕಳು ಶಾಲೆಗೆ ಬರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತದ್ದು ಪ್ರಮುಖ ಪ್ರಶ್ನೆ ಆಗುತ್ತೆ ಜೊತೆಗೆ ಈ ಹಿಂದೆ ಏನು ಕೇಂದ್ರ ಸರ್ಕಾರ ಸೆಪ್ಟೆಂಬರ್ನ ಮಾರ್ಗಸೂಚಿಯನ್ನ ಪ್ರಕಟ ಮಾಡಿತ್ತು ಅದರಲ್ಲಿ ಸೆಪ್ಟೆಂಬರ್ 21 ರಿಂದ 9 10 ಮತ್ತೆ ಪ್ರಥಮ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಶಾಲೆಗೆ ಬರಬಹುದು ಆದರೆ ಯಾವುದೇ ರೀತಿಯಾದಂತ ತರಗತಿ ನಡೆಯೋದಿಲ್ಲ ಶೈಕ್ಷಣಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತ ಪ್ರಶ್ನೆಗಳೇನಿರುತ್ತೆ ಗೊಂದಲಗಳೇನಿರುತ್ತೆ ಸೋ ಅದಕ್ಕೆ ಏನು ಕ್ಲಾರಿಫಿಕೇಶನ್ ಅನ್ನು ತೆಗೆಬಹುದು ಅನ್ನುವಂತದನ್ನ ಹೇಳಿತ್ತು ಜೊತೆಗೆ ಪೇರೆಂಟ್ಸ್ ಒಪ್ಪಿಗೆ ಕೊಟ್ಟರೆ ಮಾತ್ರ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಬರಬಹುದು ಅನ್ನುವಂತದನ್ನ ಕೇಂದ್ರ ಸರ್ಕಾರ ಹೇಳಿತ್ತು ಆದರೆ ಸೆಪ್ಟೆಂಬರ್ 20ರಂದು ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಇನ್ನೂ ಕೂಡ ಕರೋನಾ ಕಂಟ್ರೋಲ್ಗೆ ಬಂದಿಲ್ಲ ಅದಕ್ಕೆ ಸೆಪ್ಟೆಂಬರ್ ಅಂತ್ಯದವರೆಗೆ ಶಾಲಾ ಕಾಲೇಜುಗಳು ಆರಂಭ ಇರೋದಿಲ್ಲ 9ನೇ ತರಗತಿ ಆಗಿರಬಹುದು 10ನೇ ತರಗತಿ ಪ್ರಥಮ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಶಾಲೆಗೆ ಬರಬೇಡಿ ಅನ್ನುವಂತಹ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಜೊತೆಗೆ ಈಗ ಏನು ಅಕ್ಟೋಬರ್ ಅನ್ಲಾಕ್ ಮಾರ್ಗಸೂಚಿ ಪ್ರಕಟ ಆಗುತ್ತೆ ಹಾಗಾಗಿ ಈ ಬಾರಿ ಶಾಲೆಗಳ ಓಪನ್ಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಮೂಡಿತ್ತು ಅದ್ರ ಜೊತೆಗೆ ಶಿಕ್ಷಣ ಸಚಿವರು ಕೂಡ ಸಾಕಷ್ಟು ಗೊಂದಲದಲ್ಲಿದ್ದಾರೆ ಯಾಕಂದ್ರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಕರೋನಾ ಕಂಟ್ರೋಲ್ಗೆ ಬರ್ತಾ ಇದೆ ಆದ್ರೆ ನಮ್ಮ ರಾಜ್ಯದಲ್ಲಿ 10,000 ಆಸುಪಾಸಿನಲ್ಲಿ ಕರೋನಾ ಸೋಂಕಿತರು ಪತ್ತೆ ಆಗ್ತಾ ಇದ್ದಾರೆ ಸೊ ಹಾಗಾಗಿ ಸದ್ಯ ಶಿಕ್ಷಣ ಸಚಿವರು ಏನಂತ ಅಂದ್ರೆ ಸಾಮಾಜಿಕ ಅಥವಾ ಜನರ ಅಭಿಪ್ರಾಯವನ್ನ ಗಳಿಸೋದಕ್ಕೆ ಮುಂದಾಗಿದ್ದಾರೆ ಜೊತೆಗೆ ಅವರು ಎಲ್ಲಾ ಎಂಎಲ್ಎಗಳಿಗೆ ಎಂಪಿಗಳಿಗೆ ಕೂಡ ಒಂದು ಪತ್ರವನ್ನ ಬರೀತಾರೆ ಸೊ ಆ ಪತ್ರದಲ್ಲಿ ಎಲ್ಕೆಜಿ ಯುಕೆಜಿ ಮತ್ತೆ ಪಿಯುಸಿ ವರೆಗಿನ ವಿದ್ಯಾರ್ಥಿಗಳಿಗೆ ಯಾವಾಗ ಶಾಲೆ ಆರಂಭಿಸಬಹುದು ಜೊತೆಗೆ ಶಾಲೆ ಆರಂಭಿಸಿದ ತಕ್ಷಣ ಯಾವ ತರಗತಿಗೆ ಮೊದಲು ಆರಂಭಿಸಬೇಕು ಅನ್ನುವಂತಹ ಒಂದು ಮೂರು ಪ್ರಮುಖವಾದಂತಹ ಪ್ರಶ್ನೆಗಳನ್ನ ಇಟ್ಕೊಂಡು ಪತ್ರವನ್ನ ಬರೆದಿದ್ದಾರೆ ಜೊತೆಗೆ ಆ ಏನು ಎಂಪಿಗಳಾಗಿರ್ಬೋದು ಎಂಎಲ್ಎಗಳಾಗಿರ್ಬೋದು ಅಥವಾ ಇನ್ನಿತರ ಜನಪ್ರತಿನಿಧಿಗಳೇನಿದ್ದಾರೆ ಸೊ ಇಮೇಲ್ ಮುಖಾಂತರ ನನಗೆ ಉತ್ತರವನ್ನ ಕೊಡಿ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳನ್ನ ಈಗ ಎಲ್ಲಾ ಶಾಸಕರಿಗೂ ಕೂಡ ಪತ್ರ ಬರೆದಿದ್ದಾರೆ ಎಲ್ಲೋ ಒಂದ್ ಕಡೆ ಶಿಕ್ಷಣ ಸಚಿವರಿಗೂ ಕೂಡ ಗೊಂದಲ ಇದೆ ಯಾಕಂದ್ರೆ ನಾವು ಗಮನಿಸಬಹುದು ದ್ವಿತೀಯ ಪಿಯುಸಿ ಎಕ್ಸಾಮ್ ಸಂದರ್ಭದಲ್ಲಿ ಮತ್ತೆ ಎಸ್ಎಸ್ಎಲ್ಸಿ ಎಕ್ಸಾಮ್ ಸಂದರ್ಭದಲ್ಲಿ ಕೂಡ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಮತ್ತೆ ಅನೇಕರು ಮೊದಲ ಬಾರಿಯ ಎಕ್ಸಾಮ್ಗೆ ಮಕ್ಕಳನ್ನ ಅಟೆಂಡ್ ಮಾಡಿರಲಿಲ್ಲ ಅವರೆಲ್ಲರೂ ಕೂಡ ಪೂರಕ ಪರೀಕ್ಷೆಯನ್ನ ಬರೆದ್ರು ಸೊ ಆದ್ರೆ ಎಲ್ಲವೊಂದ್ ಕಡೆ ರಿಸಲ್ಟ್ ಅನ್ನ ಕೊಡುವಲ್ಲಿ ಸುರೇಶ್ ಕುಮಾರ್ ಅವರು ಯಶಸ್ವಿ ಆಗಿದ್ರು ಆದ್ರೆ ಸದ್ಯದ ಪರಿಸ್ಥಿತಿ ಹೀಗಿಲ್ಲ ಯಾಕಂದ್ರೆ ಎಸ್ಎಸ್ಎಲ್ಸಿ ಎಕ್ಸಾಮ್ ಸಂದರ್ಭದಲ್ಲಿ ಕೇವಲ 4,000 ಆಸುಪಾಸಿನಲ್ಲಿ ಸೋಂಕಿತರು ಪತ್ತೆ ಆಗ್ತಾ ಇದ್ರು ಆದ್ರೆ ಸದ್ಯ 9,000 8,000 ಆಸುಪಾಸಿನಲ್ಲಿ ಸೋಂಕಿತರು ಪತ್ತೆ ಆಗ್ತಾ ಇದ್ದಾರೆ ಹಾಗಾಗಿ ಏನು ಶಿಕ್ಷಣ ಸಚಿವರು ಗೊಂದಲದಲ್ಲಿದ್ದಾರೆ ಸೊ ಹಾಗಾಗಿ ಈಗ ಅವರು ಪತ್ರವನ್ನ ಬರೆದಿದ್ದಾರೆ ಜೊತೆಗೆ ಇವತ್ತು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಸರ್ಕಾರದ ಮುಂದೆ ಶಾಲಾ ಕಾಲೇಜುಗಳನ್ನ ಆರಂಭಿಸುವಂತಹ ತರಾತುರಿ ಏನೂ ಇಲ್ಲ ಕೇವಲ ನಾನು ಎಲ್ಲರ ಒಪಿನಿಯನ್ ಅನ್ನ ಕೇಳಿದೀನಿ ಅಷ್ಟೇ ಶಾಲಾ ಮತ್ತೆ ಕಾಲೇಜುಗಳ ಆರಂಭದ ಕುರಿತು ಯಾವುದೇ ರೀತಿಯಾದಂತಹ ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಅನ್ನುವಂಥದ್ದನ್ನ ಇವತ್ತು ಸ್ಪಷ್ಟಪಡಿಸಿದ್ದಾರೆ ಜೊತೆಗೆ ನಾವಿಲ್ಲಿ ಗಮನಿಸಬೇಕು ಏನಾದರೂ ಶಾಲಾ ಕಾಲೇಜುಗಳು ಆರಂಭವಾದ್ರೆ ನಿಜಕ್ಕೂ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳಿಸ್ತಾರಾ ಅನ್ನುವಂಥದ್ದು ಪ್ರಮುಖ ಪ್ರಶ್ನೆ ಆಗುತ್ತೆ ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಸಾಮಾಜಿಕ ಅಂತರದ ಬಗ್ಗೆ ಏನೂ ಗೊತ್ತಿರಲ್ಲ ಜೊತೆಗೆ ಮಾಸ್ಕ್ ಅನ್ನ ಹಾಕಿಕೊಂಡು ತರಗತಿಯಲ್ಲಿ ಕುತ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ ಜೊತೆಗೆ ಇನ್ನೂ ಅನೇಕ ಪೋಷಕರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ವರ್ಷ ಶೈಕ್ಷಣಿಕ ವರ್ಷ ಆರಂಭ ಆಗದೆ ಹೋದ್ರೂ ಪರವಾಗಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಆದ್ರೆ ಇನ್ನೊಂದ್ ಕಡೆ ಖಾಸಗಿ ಶಾಲೆಗಳು ಏನ್ ಹೇಳ್ತಾ ಇದೆ ಅಂದ್ರೆ ಶಾಲೆಗಳನ್ನ ಆರಂಭಿಸಿ ಅನ್ನುವಂಥದ್ದನ್ನ ಹೇಳ್ತಾ ಇದೆ ಯಾಕಂದ್ರೆ ನೀವು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಗಮವನ್ನ ನಡೆಸ್ತಾ ಇದ್ದೀರಾ ಸೊ ಅಲ್ಲೂ ಕೂಡ ಸಾಮಾಜಿಕ ಅಂತರ ಎಲ್ಲ ಮಾಯ ಆಗ್ತಾ ಇದೆ ಸರ್ಕಾರಿ ಶಾಲೆಗೆ ಒಂದು ರೂಲ್ಸ್ ಖಾಸಗಿ ಶಾಲೆಗೆ ಒಂದು ರೂಲ್ಸ್ ಅನ್ನುವಂತಹ ಒತ್ತಡವನ್ನ ಹಾಕ್ತಾ ಇದ್ದಾರೆ ಆದ್ರೆ ಸದ್ಯ ಶಿಕ್ಷಣ ಸಚಿವರು ಸ್ಪಷ್ಟಪಡಿಸಿರುವಂತದ್ದು ಅಂದ್ರೆ ಶಾಲಾ ಕಾಲೇಜುಗಳ ಆರಂಭದ ಬಗ್ಗೆ ಇನ್ನೂ ಕೂಡ ಅಂತಿಮವಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಜನಪ್ರತಿನಿಧಿಗಳಾಗಿರ್ಬೋದು ಶಾಸಕರಿರ್ಬೋದು ಜೊತೆಗೆ ಏನು ಸಂಸದರ ಒಪಿನಿಯನ್ ಅನ್ನ ನಾನು ಕೇಳಿದ್ದೀನಿ ಜೊತೆಗೆ ಶಿಕ್ಷಣ ತಜ್ಞರ ಜೊತೆ ಸಂಪರ್ಕದಲ್ಲಿದ್ದೀನಿ ಸಭೆಗಳನ್ನ ಮಾಡ್ತಾ ಇದೀವಿ ಸೊ ಇದೆಲ್ಲವನ್ನು ಎಲ್ಲಾ ಸಭೆ ಮತ್ತೆ ಈ ಒಂದು ಪತ್ರದ ಎಲ್ಲಾ ನಿರ್ಧಾರಗಳನ್ನ ತೆಗೆದುಕೊಂಡು ಅಂತಿಮವಾಗಿ ಶಾಲಾ ಕಾಲೇಜುಗಳ ಆರಂಭದ ಬಗ್ಗೆ ಸ್ಪಷ್ಟನೆಯನ್ನ ನೀಡೋದಾಗಿ ಹೇಳಿದ್ದಾರೆ ಜೊತೆಗೆ ಏನು ಅಕ್ಟೋಬರ್ನ ಅನ್ಲಾಕ್ ಮಾರ್ಗಸೂಚಿ ಏನು ಇವತ್ತು ಅಥವಾ ನಾಳೆ ಕೇಂದ್ರ ಸರ್ಕಾರದಿಂದ ಪ್ರಕಟ ಆಗುತ್ತೆ
सो आ संदर्भदल्लि केंद्र सरकार ऐनादरु शाला कॉलेजुगळ ओपन बग्गे ग्रीन सिग्नल कोडुत्ता अन्नुवंतद्दन्न काद नोडबेकिदे याकंद्रे ईगागले केलवु राज्यगळल्लि करोना संपूर्णवागि कंट्रोल गे बंदिदे आदरे इन्नु केलवु राज्यगळल्लि करोना सोंकिन तीव्रते हेच्चागताने इदे हागागि इवत्तु अथवा नाळे केंद्रद मार्गसूची कूड इंपार्टेंट आगुत्ते सो आ ओंदु मार्गसूचियन्न नोडिकोंडु राज्यदल्लि अंतिमवादंत निर्धारवन्न तेगेदुकोळ्ळुवंत साध्यते इदे आदरे अनेक शिक्षण तज्ञरु हागू पोषकरु हेळुवंत प्रकार ई रीतिय समयदल्लि नावु यावदे कारणक्कू मक्कळन्न शालेगे कळिसोदिल्ल अन्नुवंतद्दन्न हेळ्ता इद्दारे हागागि अक्टोबर नल्लू कूड शाला कालेजुगळु ओपन आगोदु डौट सो ऑनलाइन क्लास विद्यागम ऐन नडता है जो चंदनदल्लू कूड़ा ऐनो सेतु बंद क्लास नडीता है सो इदर बग्गेने सरकार मत्ते शिक्षण इलाके कॉन्सेंट्रेशन साध्यते इदे याकंद्रे करोना सोंकु दिनदिंद दिनक्के तीव्र आगता है जो इन्नोंदु कडे लॉकडाउन आगुत्ते अन्नुवंत मातुगळु कूड़ा केळि बर्ता इदे हागागि शाला कॉलेजुगळ ऐनो पुनरारंभद बग्गे इन्नू कूड़ा सरकार शिक्षण इलाके हागू शिक्षण सचिवरु अंतिमवादंत ನಿರ್ಧಾರವನ್ನ ಕೈಗೊಂಡಿಲ್ಲ ಗುರುಪ್ರಸಾದ್ ಓಕೆ ವಿನಾ ಥ್ಯಾಂಕ್ ಯು ಮಾಹಿತಿಗೆ ಅಂದ್ರೆ ಗೊಂದಲದಲ್ಲೇ ಇದೆ ಅನ್ನುವಂತದ್ದು ಇಲ್ಲಿಗೆ ಸ್ಪಷ್ಟ ಆಗ್ತಾ ಇದೆ ವೀಕ್ಷಕರೇ ಅಂದ್ರೆ